ಆಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ, ಯಾರಾದ್ರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ. ಯಾಕೆಂದರೆ 2 ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ, ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಆ ಕತೆ ಏನಾದರೂ ಚೆನ್ನಾಗಿ ಹೇಳದಲ್ಲೇ ಇದ್ದರೆ, ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ, ನಿದ್ದೆ ಬಂದ್ಬಿಡುತ್ತೆ, ತೂಗ್ಸಂಗಾಗುತ್ತೆ, ಹಾಕ್ಲಿಕ್ಕೆ ಬರುತ್ತೆ, ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ, ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ, ಒಂಥರ ಸಂಕಟದ ಪರಿಸ್ಥಿತಿ ಅದು. ಹಾಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ, ಓದ್ತೀನಿ ನಾನು ಓದ್ತೀನಿ ಅಂತ. ಅದು ಓದೋ ಪ್ರೋಸೆಸ್ ಯಾವಾಗಲೂ ಚಂದ. ಸೊ ನಾನು ಬರೋವರೆಗೂ ಒಂದ್ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ, ಇಲ್ಲ ನೀವು ನರೇಷನ್ ಕೇಳಿ ಅಂತ ಅಂದರು. ಸೊ ಪ್ರತಿ ಸರಿ ಹಿಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ, ಅದೇ ಭಯದಲ್ಲೇ ಹೋದೆ. ಆ್ಯಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರುವಂಥ ವ್ಯಕ್ತಿ, ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂಥ ವ್ಯಕ್ತಿ, ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಿಲ್ಲ ಅಂದರೆ, ಕತೆ ಚೆನ್ನಾಗಿಲ್ಲ ಅಂದರೆ ನಾನೇನು ಹೇಳಲಿ, ಹೆಂಗೆ ತಪ್ಪಿಸ್. ಯೂಶ್ವಲಿ ಕತೆ ಕೇಳಕ್ಕೆ ಹೋಗ್ಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾ ಇರೋದು ನಮ್ಮ ಕಲಾವಿದರಿಗೆ, ಹೆಂಗಿಲ್ಲ ಅಂತ ಹೇಳೋದು ಅಂತ. ಸೊ ಅದೇ ಯೋಚನೆಯಲ್ಲಿ ಹೋಗಿದ್ದು ನಾನು. ಆದರೆ ಆ ಕತೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ 2 ಗಂಟೆ ನಿರರ್ಗಳವಾಗಿ ಅವರು ನರೇಷನ್ ಕೊಟ್ಟರು. ಆ್ಯಂಡ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರವರು, ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಆವಾಗ್ಲೇ. ಅಂದರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನಿಸ್ತು ನನಗೆ. ಅದಾದಮೇಲೆ ಸರಿ, ಯೂಶ್ವಲಿ ಒಂಚೂರು ಟೈಮ್ ತೊಗೊಂಡೇ ತೊಗೋತೀವಿ ಕತೆ ಕೇಳಿದ್ಮೇಲೆ ಮಾಡೋಕ್ಕೆ ಇಲ್ಲ. ನಾನು ಕತೆ ಕೇಳ್ತಿದ್ದಂಗೇನೆ ಇಲ್ಲ ಇದು ಮಾಡ್ತೀನಿ, ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಹೊರಟೆ. ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡೋಕ್ಕೆ ಶುರು ಮಾಡ್ದೆ. ಎಲ್ಲಿ ನೋಡಿದ್ರು ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣೋಕ್ಕೆ ಶುರು ಮಾಡಿದ್ರು. ಏಕೆಂದರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ. ಆ್ಯಂಡ್ ನನ್ನ ಕಾರ್ ಓಡಿಸ್ತಿದ್ದ ರುದ್ರ ನನಗೆ ಅವನಲ್ಲಿ ಕೋಟಿ ಕಾಣೋಕ್ಕೆ ಶುರು ಮಾಡ್ದೆ. ಇಲ್ಲ ಇದನ್ನಲ್ಲ ಕೋಟಿ ಅಂತ. ಅಂದರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು. ಆ್ಯಂಡ್ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು, ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ, ನಾವು ನೋಡಿರ್ತೀವಿ, ಅಷ್ಟು ಕನೆಕ್ಟ್ ಆಗಿತ್ತು ಅದು. ಅದ್ರ ನಂತರ ಮಾಡೋದು ಅಂತ ಆಯಿತು. ಆ್ಯಂಡ್ ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡಿಕೊಂಡು ಹೋದ್ವಿ.